ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ನಿಮ್ಮ ವಿಜಯಲಕ್ಷ್ಮಿ ಕೋಟಿ. ರಾಯಚೂರು ಜಿಲ್ಲೆಯ ಮುದ್ಗಲ್ ಪಟ್ಟಣದಲ್ಲಿ ಮಾನವೀಯತೆಗಾಗಿ ಯೋಗ ಎಂಬ ಉದ್ದೇಶದೊಂದಿಗೆ ಅಂತಾರಾಷ್ಟ್ರೀಯ 8ನೇ ಯೋಗ ದಿನಾಚರಣೆಯ ಅಂಗವಾಗಿ ಐತಿಹಾಸಿಕ ನಗರ ಮುದ್ಗಲ್ ಕೋಟೆಯ ಒಳಭಾಗದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಐತಿಹಾಸಿಕ ಯೋಗ ದಿನಾಚರಣೆಯನ್ನು ಹಸಿರು ಕ್ರಾಂತಿ ಹರಿಕಾರರು ಉದ್ಘಾಟಿಸಿದರು. ಮೈಸೂರು ಪುರಸಭಾ ಇವತ್ತಿನ ದಿವಸ ಬಹಳ ಒಂದು ಮಹತ್ವದ ದಿನ. ಇವತ್ತು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಯೋಗ ಹಿಂದೆ ಋಷಿಗಳು ಮಹಾಋಷಿ ಮುನಿಗಳು ಯೋಗವನ್ನು ಮಾಡ್ತಾರಂತಕ್ಕಂಥದ್ದು ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಆದರೆ ವಿಶ್ವದಲ್ಲಿನೇ 170 ದೇಶಗಳು ಇವತ್ತ ಯೋಗವನ್ನು ಆಚರಣೆ ಮಾಡತಕ್ಕಂಥದ್ದಕ್ಕೆ ಏನಾದರೂ ಯೋಗದ ಬಗ್ಗೆ ಅದರ ಮಹತ್ವವನ್ನು ತಿಳಿಸಿಕೊಟ್ಟವರು ಯಾರಂದ್ರೆ ನಮ್ಮ ದೇಶದ ವಿಶ್ವವೇ ಮೆಚ್ಚಿದಂತಹ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಹೇಳಬೇಕಾಗುತ್ತೆ. ಯೋಗ ಅಂತ ಬಂದಾಗ ಇದು ಪ್ರತಿಯೊಬ್ಬ ಮನುಷ್ಯನಿಗೆ, ಯುವಕರಿರ್ಬೋದು ಚಿಕ್ಕವರಿರ್ಬೋದು ಮತ್ತು ವಯಸ್ಸಾದಂತಹ ವಯಸ್ಕರಿರ್ಬೋದು, ಇದು ಎಲ್ಲರಿಗೂ ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು. ಯೋಗ ಯುಕ್ತ ರೋಗ ಮುಕ್ತ ಅಂತೇಳಿ ಅದಕ್ಕೆ ಇದೇ ಹೇಳಿರ್ತಕ್ಕಂಥ ಗಾದೆ ಮಾತು. ನಾವು ಮಾಡುವುದರ ಮುಖಾಂತರ ಇವತ್ತಿಗೆ ಸೀಮಿತ ಆಗಬಾರ್ದು. ಪ್ರತಿಯೊಬ್ಬರು ನಮ್ಮ ಯೋಗ ಕ್ಲಾಸ್ಗಳು ಎಲ್ಲೆಲ್ಲಿ ನಡೀತದವ ಆ ಒಂದು ಯೋಗ ಕ್ಲಾಸ್ಗಳಲ್ಲಿ ಭಾಗಿಯಾಗಿ ನಮ್ಮ ಧ್ಯೇಯವನ್ನ ಸದೃಢಗೊಳಿಸತಕ್ಕಂಥದ್ದು ನಾವೆಲ್ಲರ ಕರ್ತವ್ಯ. ಯೋಗಗಳಂದಾಗ ಅನೇಕ ರೋಗವನ್ನು ಮುಕ್ತ ಮಾಡತಕ್ಕಂಥ ಶಕ್ತಿ ಇದೆ ಯೋಗದಲ್ಲಿ. ಯೋಗದಲ್ಲಿ ನಾವು ಅನೇಕ ಅಂಗಾಂಗಗಳನ್ನು ನಾವು ಗಟ್ಟಿಮುಟ್ಟಿಯಾಗಿ ಸದೃಢವಾದ ಧ್ಯೇಯವನ್ನು ನಾವು ಬೆಳೆಸಿಕೊಳ್ಳಕ್ಕೆ ಅವಕಾಶ ಇದೆ. ನಮಗೆ ಉಸಿರು ಬಿಡ್ತಾ ಎಡಕ್ಕೆ ಬಾಗಿ, ಉಸಿರು ಬಿಡ್ತಾ ಎಡಕ್ಕೆ ಬಾಗಿ, ಮೆಂಟೇನ್ ಹಂಗೆ ಮೆಂಟೇನ್ ಮಾಡಿ, ಮೆಂಟೇನ್ ಮೆಂಟೇನ್ ಮೆಂಟೇನ್. ಮೇಲೆ ನೋಡಬೇಕು, ಮೇಲ್ಗಡೆ ಇರ್ತಕ್ಕಂಥ ಕೈಯನ್ನು ನೋಡ್ತಾ ಹೋಗಬೇಕು. ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಗಮನಿಸಿ, ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಗಮನಿಸಿ ನಿಧಾನವಾಗಿ ವಾಪಸ್ ಬರ್ರಿ. ನಿಧಾನದಲ್ಲಿ ಹೆಂಗೆ ಹೋಗಿದ್ರು ಹಂಗೆ ವಾಪಸ್ ಸುರ್ತಕ್ಕಂಥ ವಾಪಸ್ ಬರ್ರಿ. ಅಷ್ಟೇ ಇರಲಿ, ಕೈ ಅಷ್ಟೇ ಇರಲಿ, ಅಷ್ಟೇ ನಿಧಾನವಾಗಿ ಡೌನ್. ಕೈಗಳನ್ನು ಭುಜದ ಸಮಾಂತರ ತಂದು ಕಾಲನ್ನು ನೆಲದನ್ನು. ನೆಕ್ಸ್ಟ್ ಪಾದ ಹಸ್ತಾಸನ. ಕೈಗಳನ್ನು ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ NKS TV 4, ನಿಮಗಾಗಿ ನಿಮ್ಮ ಸೇವೆಗಾಗಿ ಇದು ನಿರಂತರ ಕಾರ್ಯಪಡೆ.